ಯಕ್ಷಗಾನದ ಪ್ರಸಿದ್ಧ ಕಲಾವಿದ 70 ವರ್ಷದ ಗೇರುಕಟ್ಟೆ ಗಂಗಯ್ಯ ಶೆಟ್ರು ರಂಗಸ್ಥಳದಲ್ಲಿಯೇ ಕೊನೆಯುಸಿರೆಳೆದಿದ್ದಾರೆ. ಕಟೀಲು 3ನೇ ಮೇಳದ ಹಿರಿಯ ಕಲಾವಿದ ಹಾಗೂ ಮ್ಯಾನೇಜರ್ ಆಗಿದ್ದ ಗಂಗಯ್ಯ ಶೆಟ್ಟರ್ ನಿನ್ನೆ ರಾತ್ರಿ ಕಟೀಲು ಸಮೀಪ ಯಕ್ಷಗಾನದ ಅರುಣಾಸುರ ಪಾತ್ರ ಮಾಡುವ ಸಂದರ್ಭದಲ್ಲೇ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಮಂಗಳೂರಿನ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿತಾದರೂ ಅವರೇ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. 48 ವರ್ಷಗಳ ಕಾಲ ಕಟೀಲು ಮೇಳದಲ್ಲಿ ಕಲಾವಿದರಾಗಿದ್ದ ಗಂಗಯ್ಯ ಶೆಟ್ಟರು ಮಹಿಷಾಸುರನ ಪಾತ್ರಕ್ಕೆ ಅದ್ಭುತ ಜೀವವನ್ನು ತುಂಬುತ್ತಿದ್ದರು. ತಮ್ಮ ಶರೀರ ಹಾಗೂ ಏನು ಶಾರೀರ ಗುಣ ವಿಶೇಷದಿಂದ ಬಣ್ಣದ ವೇಷಗಳಿಗೆ ಹೆಸರುವಾಸಿಯಾಗಿದ್ದ ಗಂಗಯ್ಯ ಶೆಟ್ಟರ್ ಅಗಲುವಿಕೆಯಿಂದ ಯಕ್ಷಗಾನ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇರ್ಷಾದ್ ಉಪ್ಪಿನಗಡಿ. ಇರ್ಷಾದ್, ಯಕ್ಷಗಾನ ಲೋಕಕ್ಕೆ ಈಗ ತುಂಬಲಾರದ ನಷ್ಟವಾಗಿದೆ. ಗಂಗಯ್ಯ ಶೆಟ್ಟಿಯವರು ರಂಗಸ್ಥಳದಲ್ಲಿಯೇ ಕೊನೆಯುಸಿರೆಳೆದಿದ್ದಾರೆ. ಯಾವಾಗಾಗಿದ್ದು, ಸದ್ಯಕ್ಕೆ ಯಾವ್ಯಾವ ಮುಖಂಡರು ಅಲ್ಲಿ ಭೇಟಿ ಕೊಡ್ತಿದ್ದಾರೆ ಅಂತ? ಪ್ರಭು, ನೀವು ಹೇಳುವಂಗೆ ಯಕ್ಷ ರಂಗಕ್ಕೆ ಇದೊಂದು ತುಂಬಲಾರದಂತಹ ನಷ್ಟ. ಕಟೀಲು, ಸುಪ್ರಸಿದ್ಧ ಕಟೀಲು ಮೇಳದ ಯಕ್ಷಗಾನ ಕಲಾವಿದ ಅವರಾದಂತಹ ಗೇರುಕಟ್ಟೆ ಗಂಗಯ್ಯ ಶೆಟ್ಟರ್ ಇವತ್ತು ನಿಧನ ಹೊಂದಿದ್ದಾರೆ. ನಿನ್ನೆ ಮಂಗಳೂರಿನ ಏನು ಕಟೀಲ್ ಒಂದು ಮೇಳ ನಡೀತಾ ಇತ್ತು. ಈ ಒಂದು ಮೇಳದ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದಿದ್ದರು. ಅವರಿಗೆ ಒಂದು ಹೃದಯಾಘಾತವಾಗಿತ್ತು. ತಕ್ಷಣ ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ರು. ಮುಂಜಾನೆ ದುಂಬಿಯನ್ನು ಕೊಲ್ಲಲು ಬಂಡೆಯಲ್ಲಿ ಕಡಿಯುವಂತ ಒಂದು ಸನ್ನಿವೇಶ ಬಂದಿತ್ತು. ಈ ಸಂದರ್ಭದಲ್ಲಿ ರಂಗದಲ್ಲಿ ಅಭಿನಯ ಮಾಡ್ತಾ ಇದ್ದಂತಹ ಇವರೇನಿದ್ದಾರೆ, ಗಂಗಯ್ಯ ಶೆಟ್ಟರ್ ಏನಿದ್ದಾರೆ, ಇವರು ಕುಸಿಬಿದ್ದು ಸ್ಲೈಡ್ ಮಾಡಿದ್ದಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಆದ್ರೆ ಆಸ್ಪತ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ಸಾವನ್ನಪ್ಪಿದ್ದಾರೆ. ಇವರಿಗೆ ಸುಮಾರು 47 ವರ್ಷಗಳ ಕಾಲ ಕಟೀಲು ಮೇಳದಲ್ಲೇ ಕಲಾವಿದರಾಗಿ ರಂಗಯ್ಯ ಶೆಟ್ಟರು ತನ್ನ ಕಲಾ ಪ್ರದರ್ಶನವನ್ನು ನೀಡ್ತಾ ಇದ್ರು. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸೇರಿದಂತೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ರಂಗ ಕಲಾವಿದರಾಗಿದ್ದಾರೆ. ಇವರ ಒಂದು ಮೃತ್ಯು ಏನಿದೆ, ಮರಣ ಏನಿದೆ, ಸಾಕಷ್ಟು ರಂಗ ಕ್ಷೇತ್ರಕ್ಕೆ, ಯಕ್ಷಗಾನ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲಾ ಅಂದ್ರೆ ಯಕ್ಷಗಾನಕ್ಕೆ ಸಾಕಷ್ಟು ಸುಪ್ರಸಿದ್ಧಿ ಪಡೆದಂತಹದ್ದು. ಸಾಕಷ್ಟು ರಂಗ ಕಲಾವಿದರು ಇದ್ದಾರೆ. ಈ ಹಿಂದೆ ಕೂಡ ಇವರಿಗೆ ಇಂಥದೇ ಒಂದು ಏನು ಆರೋಗ್ಯ ಸಮಸ್ಯೆ ಕಂಡು ಬಂದಿತ್ತು. ವೈದ್ಯರ ಮೇರೆಗೆ ಹೆಚ್ಚಾಗಿ ಇವರು ಯಕ್ಷಗಾನದಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಮತ್ತೆ ತಮ್ಮ ಈ ಒಂದು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿದ್ರು. ನಿನ್ನೆ ನಡೆದಂತಹ ಘಟನೆಯಿಂದ ಸಾಕಷ್ಟು ಕಲಾವಿದರು, ಅವರ ಅಭಿಮಾನಿಗಳು ಏನು ಬೇಸರ ವ್ಯಕ್ತಪಡಿಸಿದ್ದಾರೆ. ಇವತ್ತು ಅವರ ಶರೀರದ ವಿಧಿ ವಿಧಾನಗಳು ಕೂಡ ಸಂಜೆ ವೇಳೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಪ್ರಭು, ಧನ್ಯವಾದಗಳು ಇರ್ಷಾದ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಪ್ರತಿನಿಧಿ ಇರ್ಷಾದ್ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟರು. ಯಕ್ಷಗಾನ ಪ್ರಸಿದ್ಧ ಕಲಾವಿದ 70 ವರ್ಷದ ಗೇರುಕಟ್ಟೆ ಗಂಗಯ್ಯ ಶೆಟ್ಟಿ ರಂಗಸ್ಥಳದಲ್ಲಿಯೇ ಕೊನೆಯುಸಿರೆಳೆದಿದ್ದಾರೆ. ಇದು ಯಕ್ಷಗಾನ ಕಲಾವಿದರು, ಯಕ್ಷಗಾನ ಅಭಿಮಾನಿಗಳು, ಯಕ್ಷಗಾನ ಪ್ರಿಯರಿಗೆ ತುಂಬಲಾರದ ನಷ್ಟವಾಗಿದೆ.